सर ऐन इवतु बंगारपेटन अल्पसंख्यात इलाखेन मौलाना शाला कट्टड शाला काल कट्टड उद्घाटने नाल्कु दिन दिन सरकार नियम प्रकार प्रोटोकॉल प्रकार सरकार जिला मट्ट अधिकारी महदेवरवर इनविटेशन नडेसिदारे एस नाल्कु दिवस आगिदे नाल्कु दिवसदल्लि कार्यक्रम फिक्स इनविटेशन नडेसि अदु एम एल एन केळि आ क्षेत्रद एम एल एन केळिदारे आ क्षेत्रद एम एल ए डेट कोट्टिदारे आ डेट के इनविटेशन नडेसिदारे जिल्लाधिकारिगळन्नु केळिबिट्टु फैनल माडि डेट माडिसिरोदु प्रोटोकॉल प्रकार हेसरु कूड हाकिदारे आदरे इवत्तु कार्यक्रम उद्घाटना कार्यक्रम इद्दुकोंडु ನೆನ್ನೆ ಸಂಜೆ ವರೆಗೂ ಸಂಸದರಿಗೆ ಮಾಹಿತಿನೇ ಇಲ್ಲ ಈ ಕಾರ್ಯಕ್ರಮದ್ದು ನೆನ್ನೆ ಸಂಜೆ 4:30 ನಲ್ಲಿ ಗಲ್ಮ್ಯಾನ್ಗೆ ಫೋನ್ ಮಾಡಿ ಈ ತರ ಕಾರ್ಯಕ್ರಮ ಇದೆ ಸರ್ ಎಂಪಿ ಸಾಹೇಬರು ಬರಬೇಕು ಅಂತ ಫೋನ್ ಆಗಿ ಹೇಳ್ತಾರೆ ಅವರು ಹೇಳೋ ಪ್ರಕಾರ ಬೆಂಗಳೂರಿಗೆಲ್ಲ ಹೋಗಿ ಇಲ್ಲ ಇಲ್ಲ ಬೆಂಗಳೂರಿಗೆ ಅವರು ಹೋಗಿರೋದು ಈಗ ಸಂಸದರು ಇವರ ಅಧಿಕಾರಿ ಹೇಳೋ ಸರಿ ಬಟ್ ಸಂಸದರು ಬೆಂಗಳೂರಲ್ಲಿ ಇರಂತದ್ದು ಸಂಸದರ ಕೆಲಸ ಅಲ್ಲ ಅವರ ಕೆಲಸ ಏನನ್ನ ಇದ್ರೆ ಬೇಕಾದ್ರೆ ಸಂಸದರು ಹೋಗಬಹುದು ಅವರು ವಿಧಾನಸೌಧದಲ್ಲಿರೋದಲ್ಲ ಪಾರ್ಲಿಮೆಂಟಲ್ಲಿ ಡೆಲ್ಲಿನಲ್ಲಿ ಸಂಸದರವರು ಏನೋ ಕೆಲಸ ಕರೆದ್ರೆ ಮೋಸ್ಟ್ಲಿ ಅವರು ಬೆಂಗಳೂರಿಗೆ ಹೋಗಿರಬಹುದು ಅವರಿಗೆ ಸಂಸದರಕ್ಕೆ ನೇರ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಫೋನ್ ಮಾಡ್ಕೊಂಡು ಹೋಗಿ ಇನ್ವಿಟೇಷನ್ ಕೊಡೋದು ಅವರ ಜವಾಬ್ದಾರಿ ಕೂಡ ಇರುತ್ತೆ ನೆನ್ನೆ ಮಧ್ಯಾಹ್ನದಿಂದ ನಾವು ಕೂಡ ಸಂಸದರ ಜೊತೆಲಿ ಇದೀವಿ ಬೆಂಗಳೂರಲ್ಲಿ ಅವರು ಇಲ್ಲ ಹೊಸಕೋಟೆ ಟೋಲ್ ಪಕ್ಕ ಒಂದು 2 ಕಿಲೋಮೀಟರ್ ದಲ್ಲಿ ಅವರ ತೋಟ ಇದೆ ತೋಟದಲ್ಲಿ ಇದ್ದಾರೆ ನಾನು ಕೂಡ ಸಂದರ್ಭದಲ್ಲಿ ಇದೀನಿ 4 ವರೆಗೆ ಫೋನ್ ಮಾಡಿದ್ದಾರೆ ಇವರ ಗನ್ಮ್ಯಾನ್ ಗೆ ಅವರು ಬನ್ನಿ ಸರ್ ಇದ್ದಾರೆ ಅಂತ ಹೇಳಿದ್ರು ಗನ್ಮೆನ್ನು ಆದರೆ ಇವರು ಬರಲಿಲ್ಲ ಇನ್ವಿಟೇಷನ್ ಕೊಡಲಿಲ್ಲ ಇದೆಲ್ಲ ನೋಡ್ತಾ ಇದ್ದರೆ ನಮಗೆ ಏನು ಬಿಂಬಿತ ಆಗ್ತಾ ಇದೆ ಅಂದ್ರೆ ಈ ಅಲ್ಪಸಂಖ್ಯಾತರ ಶಾಲಾ ಕಟ್ಟಡ ಉದ್ಘಾಟನೆ ಆಗಿರೋದ್ರಿಂದ ಈ ಕ್ಷೇತ್ರ ಮೀಸಲು ಕ್ಷೇತ್ರ ಇದು ಇದು ದಲಿತ ಒಬ್ಬ ದಲಿತ ಸಂಸದರು ಇರೋದಿಲ್ಲ ಹಲವಾರು ವರ್ಷಗಳಿಂದ ನಮಗೆ ಮುಸ್ಲಿಮಾನ್ ದಲಿತರಿಗೆ ಮುಸ್ಲಿಮಾನರು ನಾವು ಅಣ್ಣತಮ್ಮಂದ್ರಂತೆ ಬಾಳ್ವೆ ಮಾಡ್ಕೊಂಡು ಬಂದಿದ್ದೀವಿ ಈ ಸಂಸದರಿಗೆ ಇನ್ವಿಟೇಷನ್ ತಲುಪಿಸಿದಿರಾ ಇನ್ನ ಸಂಸದರು ಕಾರ್ಯಕ್ರಮಕ್ಕೆ ಹೋಗಕ ಆಗಲಿಲ್ಲ ಇದು ಏನು ಸಂದೇಶ ಹೋಗುತ್ತೆ ಒಬ್ಬ ದಲಿತ ಸಂಸದರಾಗಿರೋದ್ರಿಂದ ದಲಿತ ವಿರೋಧಿ ಪಟ್ಟ ಕಟ್ಟಕ ಮುಸ್ಲಿಮಾನರಿಗೆ ಅನುಕೂಲ ಆಗುತ್ತೆ ಬಟ್ ಬೇರೆ ಜನ ಮುಸ್ಲಿಮಾನರ ವಿರೋಧಿ ಸಂಸದರು ಸಂಸದರು ದಲಿತರು ದಲಿತರು ಮುಸ್ಲಿಮಾನರ ವಿರೋಧಿಗಳು ಅಂತ ಬಿಂಬಸ ಅಂತ ಕೆಲಸ ಆಗ್ತದೆ ಇದು ಈ ಇದೆಲ್ಲ ಆಗಿರೋದು ಈ ಅಧಿಕಾರಿ ಮಹದೇವರಿಂದ ಮತ್ತು ನಮ್ಮ ಏನು ಹೊಸದಾಗಿ ಬಂದವರ ಜಿಲ್ಲಾಧಿಕಾರಿಗಳು ಡಿಸಿ ಅವರು ಅಕ್ರಮ್ ಪಾಷಾ ಅವರು ಅವರು ಕೂಡ ದಲಿತರು ಮುಸ್ಲಿಮಾನರ ವಿರೋಧಿ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ ಯಾಕಂದ್ರೆ ಈ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಗೊತ್ತಿಲ್ಲದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ಬಿಜೆಪಿ ನಲ್ಲಿ ಸಂಸದರಾಗಿರೋದಂತವದು ಬಟ್ ಅವರು ಯಾವುದೇ ಪಕ್ಷದಲ್ಲಿ ಆಗಲಿ ನಮಗೆ ಅದು ಸಂಬಂಧ ಇಲ್ಲ ಒಬ್ಬ ಶೌಲ್ ಕ್ಯಾಸ್ಟ್ ಒಬ್ಬ ದಲಿತ ಸಂಸದ ಅವರು ಅವರನ್ನ ಇನ್ವಿಟೇಷನ್ ಕೊಡದೆ ಇವರು ಇನ್ವೈಟ್ ಮಾಡದೆ ಕಡಗಣಿಸಿರೋದು ಇಡಿ ಜಿಲ್ಲೆಯ ದಲಿತ ಸಮುದಾಯಕ್ಕೆ ಇದು ತುಂಬಲಾರದಷ್ಟು ನೋವಾಗಿದೆ ಅದಕ್ಕೆ ಈ ಜಿಲ್ಲಾಧಿಕಾರಿಗಳ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಈ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಇರಬಹುದು ಅಥವಾ ಕೋಲಾರ ಜಿಲ್ಲಾಧಿಕಾರಿಗಳು ಆದಂತ ಅಲ್ಪಸಂಖ್ಯಾ ಅಕ್ರಮ್ ಪಾಷಾ ಅವರು ಇರಬಹುದು ಅವರ ವಿರುದ್ಧ ನಾವು ಮುಂದಿನ ಹಂತದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಿದ್ದೀವಿ ಅಂತ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೀವಿ